ರೈತರಿಗೆ ಬೇಡವಾದಂತಹ ಕಾಯ್ದೆಯನ್ನ ಒತ್ತಾಯ ಪೂರ್ವಕವಾಗಿ ಯಾಕೆ ಹೇರ್ತಾ ಇದ್ದೀರಿ ಇದರ ಹಿಂದೆ ಏನು ಷಡ್ಯಂತ್ರ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಬೇಕು ಅಂತ ಹೇಳ್ತಿದ್ದಾರೆ ರೈತರು ನಮಗೆ ಈ ಕೃಷಿ ಕಾಯ್ದೆ ಬೇಡವೇ ಬೇಡ ಅಂತ ಪಟ್ಟು ಹಿಡಿದಿದ್ದಾರೆ ರಸ್ತೆ ತಡೆ ನಡೆಸ್ತಾ ಇದ್ದಾರೆ ಎರಡೂವರೆ ಗಂಟೆಯಿಂದಲೂ ಕೂಡ ನಡೀತಾ ಇರುವಂತಹ ಪ್ರತಿಭಟನೆ ಇದೆ ಇನ್ನು ಅರ್ಧ ಗಂಟೆಯ ವರ್ಗೂ ಕೂಡ ರೈತರು ರಸ್ತೆ ತಡೆಯನ್ನ ನಡೆಸುತ್ತಾರೆ 12 ರಿಂದ 3 ಗಂಟೆ ರಸ್ತೆ ತಡೆ ನಡೆಸೋದಕ್ಕೆ ನಿರ್ಧರಿಸಿದ್ರು ಈಗ ಹಲವು ಕಡೆಗಳಲ್ಲಿ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಪಟ್ಟು ಹಿಡಿದಂತಹ ರೈತರನ್ನ ಪೊಲೀಸರು ವಶಕ್ಕೆ ಪಡಿತಾ ಇದ್ದಾರೆ ಸಾದಹಳ್ಳಿ ಗೇಟ್ ನಲ್ಲಿ ರೈತರನ್ನ ಅರೆಸ್ಟ್ ಮಾಡುತ್ತಾ ಇರುವಂತ ದೃಶ್ಯ ಇವತ್ತು ರೈತ ಸಂಘಟನೆಗಳು ಹೆದ್ದಾರಿ ತಡೆದ ಪ್ರತಿಭಟನೆಯನ್ನು ಮಾಡಿದವೆ ನಾವೀಗ ತುಲ್ಪನಹಳ್ಳಿ ಒಂದು ಹೆದ್ದಾರಿ ಬಳಿ ಇದ್ದೀವಿ ಅಂದ್ರೆ ಸುಮಾರು 1 ಗಂಟೆಗಳ ಕಾಲ ಹೆದ್ದಾರಿ ತಡೆಯನ್ನು ಮಾಡಿಬಿಟ್ಟು ರೈತರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸುಮಾರು 1 ಗಂಟೆ ಕಾಲ ವಾಹನಗಳನ್ನು ತಡೆದಿದ್ರು ಈಗ ಪೊಲೀಸರ ಮನವಿಯ ಮೇಲೆಗೆ ಅಂದ್ರೆ ಈಗ ಆಂಬುಲೆನ್ಸ್ ಗಳಿದೆ ಮತ್ತೆ ಆಸ್ಪತ್ರೆಗೆ ಹೋಗಿದ್ದಾರೆ ಅನ್ನ ಮನವಿಯನ್ನು ಪುರಸ್ಕರಿಸಿದ ರೈತ ಸಂಘಟನೆಗಳು ವಾಹನಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿವೆ ಅಂದ್ರೆ ನಮ್ಮ ಆಕ್ರೋಶ ಇದ್ದೇ ಇದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ತೀವಿ ಅಂದ್ಬಿಟ್ಟು ತೀವ್ರವಾದ ಕಟು ಟೀಕೆಗಳನ್ನು ಮಾಡಿದ್ದಾರೆ ನಮ್ಮ ಜೊತೆ ರೈತ ಮುಖಂಡ ಒಂದೂರು ಮುನಿಯಪ್ಪ ಇದ್ದಾರೆ ಇಷ್ಟೆಲ್ಲ ಪ್ರತಿಭಟನೆಗಳು ಸರ್ಕಾರ ಮಾಡ್ತಾ ಇಲ್ಲ ಸರ್ಕಾರ ದಪ್ಪ ಚರ್ಮ ಸರ್ಕಾರ ಅವರು ಏನಾದರೂ ಮಾನಮರ್ಯಾದೆ ಇದ್ದರೆ ವಾಪಸ್ ಮಾಡುವಂತ ವ್ಯವಸ್ಥೆ ಬರಬೇಕಿತ್ತು ಅವರು ಮಾನಮರ್ಯಾದೆ ಏನು ಉಳಿಸಿಕೊಂಡಿಲ್ಲ ಅದನ್ನ ನಾವೇ ಅದನ್ನ ಕಿತ್ತೆಸೆ ಅಂತ ಕೆಲಸ ಮಾಡಬೇಕು ಆ ಕಿತ್ತೆಸೆ ಅವಧಿ ಬರೋವರೆಗೂ ನಾವು ಚಳವಳಿ ಮಾಡ್ತಾ ಇರ್ತೀವಿ ಡೆಲ್ಲಿಯಿಂದಲೂ ಕೂಡ ನಮ್ಮ ಕರ್ನಾಟಕದಲ್ಲೂ ಕೂಡ ಮಾಡ್ತೀವಿ ಅಂತಕಂತ ಮಾತನ್ನ ಹೇಳ್ತಾ ಇದ್ದೀವಿ ಪೊಲೀಸ್ ಮೂಲಕ ಅದರ ಪ್ರತಿಭಟನೆ ಹಚ್ಚಿಕಂತ ಕೆಲಸ ಕೂಡ ಈಗ ಪೊಲೀಸರ ಮೂಲಕ ಹತ್ತಿಕ್ಕರೆ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಹೋರಾಟದಂತರ ಪೊಲೀಸರು 200 ಜನ ವಾಲಂಟಿಯರ್ ರೈತ ಪರ ಕೆಲಸ ಮಾಡ್ತೀವಿ ನಿಮ್ಮ ಗೌರ್ಮೆಂಟ್ ನೌಕರಿನೇ ಬೇಡ ಅಂತ ರೀಸನ್ ಮಾಡಿ ಬಂದಿದ್ದಾರೆ ಅಂತ ಪೊಲೀಸರು ಇದ್ದಾರೆ ಇಲ್ಲಿವರೆಗೂ ಇದೆ ಆದರೂ ಅವರಿಗೆ ಏನೋ ಒಂದು ಭಯ ಈಗ ಅಲ್ಲಿ ನಡುವೆ ಆಂಬುಲೆನ್ಸ್ ಗಳು ಚಿಕ್ಕೊಂಡಿದ್ದಾವೆ ಹಾಗಾಗಿ ನಿಮಗೆ ಕೇಳ್ತಾ ಇದೆ ಅಂತ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಅಂತ ಹೇಳಿ ಅವರಿಗೆ ಕಳಿಸಿದೀವಿ ಸರ್ ಆಸ್ಪತ್ರೆ ಬೇರೆ ಏನೂ ಇಲ್ಲ ಅವರನ್ನ ಮಾಡಿಸ್ತಾ ಇದ್ದಾರೆ ಸರ್ಕಾರ ಅಧಿಕಾರ ಇದೆ ಅಂತ ಹೇಳಿ ಅವರು ಪೊಲೀಸರನ್ನ ಹಚ್ಚಿ ಮಾಡಿಸ್ತಾ ಇದ್ದಾರೆ ಅದಕ್ಕೆ ನಾವು ಜಗ್ಗದಿಲ್ಲ ಇದಕ್ಕಿಂತ ಹೆಚ್ಚಿನ ಉಗ್ರವಾದ ಹೋರಾಟ ಮಾಡಲಿಕ್ಕೆ ತಯಾರಾಗ್ತೀವಿ ಅಂತಕ್ಕಂತ ಮಾತನ್ನ ಹೇಳ್ತಾ ಇದ್ದೀವಿ ಇವತ್ತು ಆಳುವಂತ ಸರ್ಕಾರಗಳು ರೈತರ ಕಾರ್ಮಿಕರ ಸಮಾಧಿಯನ್ನು ಕಟ್ಟಲಿಕ್ಕೆ ಹೊರಟಿದ್ದಾವೆ ಇವರಿಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಮನುಷ್ಯತ್ವ ಅನ್ನೋದೇನಾದರೂ ಮೋದಿಗೆ ಅಮಿತ್ ಶಾಗೆ ಇದ್ರೆ ಜನರ ಮಧ್ಯೆ ಚರ್ಚೆಗೆ ಬರಲಿ ಜನರ ಮಧ್ಯೆ ಚರ್ಚೆಗೆ ಬಂದು ಅದನ್ನು ವಿಮರ್ಶನೆ ಮಾಡಿ ಅದರ ಮೇಲೆ ಏನು ಚರ್ಚೆ ಆಗಬೇಕು ಅದಕ್ಕೆ ಉತ್ತರವನ್ನು ತೆಗೆದುಕೊಂಡು ಆಮೇಲೆ ಇವರು ಕಾನೂನನ್ನು ಜಾರಿ ಮಾಡಲಿ ಅದು ಬಿಟ್ಟು COVID-19 ಇದೆ ಹೊರಗೆ ಬರಬೇಡ್ರಿ COVID-19 ಇದೆ ನೀವು ಒಳಗಿರ್ರಿ ಅಂತೇಳಿ ನಮ್ಮನ್ನು ಒಳಗಿಟ್ಟು ಇವರು ಕಾನೂನನ್ನು ಜಾರಿ ತರ್ತಿರ್ತಕ್ಕಂಥದ್ದು ಇದು 7 ಥರದ ಕಾನೂನನ್ನು ಜಾರಿ ಮಾಡಿರ್ತಕ್ಕಂಥ ಅಧಿಕಾರ ಕಾನೂನನ್ನು ವಾಪಸ್ ತೆಗೆಬೇಕು ಎಲ್ಲ ಕಾನೂನುಗಳನ್ನು ಹಿಂಪಡಿಬೇಕು ರೈತರಿಗೆ ಸಮಸಮತವಾದಂಥ ಕಾನೂನನ್ನು ಸಾರ್ವಜನಿಕ ಚರ್ಚೆ ಬಿಟ್ಟು ಸಾರ್ವಜನಿಕರ ರೈತ ಕಾರ್ಮಿಕರ ಒಪ್ಪಂದದ ಮೇಲೆ ನೀವು ಕಾನೂನು ಜಾರಿ ಕೊಡಬೇಕಂತೇಳಿ ಈ ಮೂಲಕ ನಾವು ಇವತ್ತು ರಸ್ತೆ ತಡೆ ಚಳವಳಿ ಮಾಡೋದ್ರ ಮೂಲಕ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನು ಒತ್ತಾಯಿಸ್ತಾ ಇದ್ದೆ ಇದು ರೈತ ಮುಖಂಡರ ಮಾತು ದಾವಣಗೆರೆಯಿಂದ ಕ್ಯಾಮೆರಾ ಪರ್ಸನ್ ಕಿರಣಕುಮಾರ್ ಜೊತೆ ವರದರಾಜ್ ಏಷ್ಯಾ ನೆಟ್ಸ್ ವರ್ಣನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.